ಹಲೋ, ಹಾಯ್ ಫ್ರೆಂಡ್ಸ್, ಬೀದರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ನೋಡಿರಿ. ಗೋಧಿ ಹಿಟ್ಟು ತೊಗೊಂಡಂದು ಜಲೋಡಿ ಹಿಡ್ಕೊಳತ್ತೀನಿ ನೀಟಾಗಿ. ನಮ್ಗೆ ಬೇಕಾದಷ್ಟಂದ ಗೋಧಿ ಹಿಟ್ಟು ತೊಗೋಬೇಕ್ರಿ. ಗೋಧಿ ಹಿಟ್ಟು ತೊಗೊಂಡು ಇವತ್ತು ನಾನು ನಿಮ್ಗೆ ಒಂದು ಒಳ್ಳೆಯದಂದ ರೆಸಿಪಿ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ. ನಮ್ಗೆ ಎಷ್ಟು ಬೇಕಾದಷ್ಟಂದ ಹಿಟ್ಟು ತೊಗೋಬೋದು. ಇವತ್ತು ನಿಮಗೆ ನನ್ನ ಹೋಳಿಗೆ ಮಾಡಲು ತೋರ್ಸ್ಲತ್ತೀನಿ ನೋಡಿರಿ. ಹೋಳಿಗೆ ಅಂದ್ರೆ ಯಾವ ಹೋಳಿಗೆ ಅಂತ ತಿಳ್ಕೊಂಡ್ರಿ ನೀವು. ನಾ ಇವತ್ತು ಸ್ಪೆಷಲಿಂದ ಸುರುಳಿ ಹೋಳಿಗೆ ಮಾಡಿ ತೋರಿಸ್ಲತ್ತೀನಿ ನೋಡಿರಿ. ಹಿಟ್ಟು ತೊಗೊಂಡು ನೀವು ಬೇಕಾದಷ್ಟು ಎಷ್ಟು ಜನ ಇದ್ರೆ ಎಷ್ಟು ನೋಡ್ಕೊಂಡು ಅಂತ ತೊಗೋಬೋದು. ಒಂದು ಗ್ಲಾಸ್ ತೊಗೊಂಡಿನ್ನು. ಆಮೇಲೆ ನೋಡಿರಿ, ಇದ್ರದಾಗ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಲತ್ತೀನಿ. ಎಣ್ಣೆ ಹಾಕ್ರಿ ಅಥವಾ ತುಪ್ಪ ಹಾಕ್ರಿ, ಸ್ವಲ್ಪ ಚೆನ್ನಾಗಿ ಅಂದ ಕಲಸ್ರಿ ಹಿಂಗೆ. ಆಮೇಲೆ ನೋಡಿರಿ, ಮತ್ತೊಂದು ವಿಷಯ ಏನಂದ್ರೆ ಎಲ್ಲ ಏನೇ ಹಾಕಿದ್ರೆ ಅಂದ ಸ್ವಲ್ಪ ಒಂದು ಚುಟ್ಕಿ ಉಪ್ಪು ಹಾಕೋದಂತೂ ಮೊದಲೇ ಬೇಡ್ರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಲತ್ತೀನಿ. ಆಮೇಲೆ ಒಂದು ಸ್ವಲ್ಪ ಒಂದು ಬಟ್ಟಲ, ಒಂದು ಅರ್ಧ ಬಟ್ಟಲ ಹಂಗಂದ್ರೆ ಹಾಲು ತೊಗೊಂಡಿನಿ. ಸ್ವಲ್ಪ ಚಂದಂದ ಗಟ್ಟಿ ಅಂತ ನಾದ್ಕೋಬೇಕು ನೋಡಿರಿ. ನೀವು ಬೇಕಾದ್ರೆ ನೀರನ್ನೂ ಹಾಕ್ಬೋದು. ನಾ ಸ್ವಲ್ಪ ಅಂತ ಹಾಲು ಹಾಕಿನಿ, ಸ್ವಲ್ಪ ಗಟ್ಟಿ ಅಂತ ಸ್ವಲ್ಪ ನಾದ್ಕೊಂಡು ಇದಕ್ಕೆ ಇಟ್ಬಿಡ್ತೀನಿ ನೋಡಿರಿ. ಒಂದು ಅರ್ಧ ತಾಸು, ಒಂದು 10 ನಿಮಿಷ ಹೆಂಗಂದ್ರೆ ನಮಗೆ ಟೈಮ್ ಇದ್ದಂಗೆ ಅನ್ನೋದು ನೋಡಿಕೊಂಡು ಇದಕ್ಕೆ ಇದನ್ನು ಈ ಥರ ಏನು ಮಾಡಿ ನಾ ಮುಚ್ಚಿಟ್ಬಿಡ್ತೀನಿ. ಇದೊಂದು 10-15 ನಿಮಿಷ ಅಂತ ನೆನೆಯಲಿಕ್ಕೆ ಬಿಡ್ತೀನಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ಈ ಸುರುಳಿ ಹೋಳಿಗೆ ಮಾಡೋಕ್ಕಿಂತ ಐಟಮ್ ಏನು ಬೇಕು ಅಂತ ಹೇಳ್ಕೊಡ್ತೀನಿ ನೋಡಿರಿ. ಒಂದು ಬಟ್ಟಲು ಪುಟಾಣಿ ತೊಗೊಂಡಿದ್ದೆವು. ಹುರಿಗಡಲೆ ಅಂತಾರೆ ಏನಂತೀರಿ, ಪುಟಾಣಿ ತೊಗೊಂಡಿದ್ದೆವು. ನಮ್ಮ ಉತ್ತರ ಕರ್ನಾಟಕದ ಪುಟಾಣಿ ಅಂತಾರೆ. ಆಮೇಲೆ ಒಂದು 7-8 ಬದಾಮ್ ತೊಗೊಂಡಿನಿ. ಒಂದು ಸ್ವಲ್ಪ ಇಂದ ಜಾಜಕ್ಕೆ ತೊಗೊಂಡಿನಿ. ಇಷ್ಟೇನು ಹತ್ತಲ್ಲ, ಒಂದು 2-3 ಸುತ್ತ ಅಂತ ತಿರುಗಿಸ್ಬೇಕದು ಅಷ್ಟೇ. ಒಂದು 4-5 ಏಲಕ್ಕಿ. ಆಮೇಲೆ ನೋಡಿರಿ, ಒಂದು 7-8 ಅಂದ ಕಾಜು ತೊಗೊಂಡಿನಿ. ಆಮೇಲೆ ಹಾಗೆ ನೋಡಿರಿ, ಕೊಬ್ಬರಿ ಬಟ್ಟಲು ತೊಗೊಂಡಿನಿ ನೋಡಿರಿ, ಒಂದು 2. ಇವು ಕರಿ ಬೆನ್ನಿಂದೇ ಇರಬೇಕು ನೋಡಿರಿ, ಅಂದರೆ ಯಾವುದೇ ಪದಾರ್ಥ ಅಡುಗೆ ಮಾಡಲಿ ನಾವು ಟೇಸ್ಟ್ ಅಂದ ಕೊಡ್ತೀವಿ. ಇದಕ್ಕೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಅಂದರೆ ಇವೆಲ್ಲ ಅಂದ ತುಪ್ಪದಾಗಿಂದ ಫ್ರೈ ಮಾಡ್ಕೋತೀನಿ ನೋಡಿರಿ. ಒಂದು ಸ್ವಲ್ಪ ಜಾಸ್ತಿ ಇಲ್ಲ, ಮಳೆಗಾಲದಿಂದ ಆದ ಸ್ವಲ್ಪ ಪುಡಿನೂ ಆಗಲ್ಲ ಏನಿಲ್ಲ, ಸ್ವಲ್ಪ ಅಂದ ತರಿ ತರಿಲಿಂದ ರುಬ್ಕೋಬೇಕು ಬರ್ತದೆ. ಇದು ತುಪ್ಪದಾಗಿಂದ ಫ್ರೈ ಮಾಡ್ಕೋತೀನಿ ನೋಡಿರಿ. ಆಮೇಲೆ ಹಾಗೆ ನೋಡಿರಿ, ಒಲೆ ಮೇಲಿಂದ ಹಂಚಿಟ್ಬಿಟ್ಟಿನಿ. ಇವು ಏನು ಬದಾಮು ಅಂದ್ರೆ ತೊಗೊಂಡಿನಲ್ರಿ, ಒಂದು ಸ್ವಲ್ಪ ತುಪ್ಪದಾಗಿಂದ ಹುರ್ಕೋತೀನಿ ರೀ. ಜಾಸ್ತಿ ಏನು ಹುರ್ಕೋಬಾರ್ದು. ಇವು ಹಾಗೆ ಏಲಕ್ಕಿನೂ ಇದ್ರದಾಗೆ ಸೇರಿಸ್ತೀನಿ. ಒಂದು ಸ್ವಲ್ಪ, ಒಂದು 1/2 ಸ್ಪೂನ್, ಒಂದು ಸ್ಪೂನ್ ಅರ್ಧ ಸ್ಪೂನ್ ತುಪ್ಪ ಹಾಕ್ತೀನಿ ನೋಡಿರಿ. ಯಾಕಂದ್ರೆ ತುಪ್ಪದ ಹಾಕಿದ್ರೆ ಸ್ವಲ್ಪ ಅಂದ ಅಡುಗೆ ಅಂದ ಟೇಸ್ಟ್ ಕೊಡ್ತದೆ ಅಂತ ತುಪ್ಪ ಹಾಕ್ಬೋದು. ಇಲ್ಲದನ್ನು ಬೇಕಾದರೂ ಎಣ್ಣೆನೂ ಉಪಯೋಗಿಸ್ಬೋದು. ಅಡುಗೆ ಎಣ್ಣೆನ ಸ್ವಲ್ಪ ಜಾಸ್ತಿ ಏನು ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಅಂದ ಜಸ್ಟ್ 1 ನಿಮಿಷ ಒಳಗಾಗಿ ಅಂದ ತೆಗಿಬೋದು. ಹಾಗೆ ನೋಡಿರಿ, ಇವು ಪುಟಾಣಿ ಏನೋ ನೋಡಿರಿ, ಇದ್ರದಾಗೆ ಹಾಕ್ತೀನಿ. ಸ್ವಲ್ಪ ಫ್ಲೇವರ್ ಚಂದ ಅಲ್ಲಾಗಂದ ಕೊಡ್ತದೆ ಅಂಥೇಳಿ ಹುರ್ಕೋಬೇಕಷ್ಟೇ, ಮತ್ತೇನಿಲ್ಲ ನೋಡಿ. ಹುರ್ಕೊಂಬ ಕಾರಣ ಆಮೇಲೆ ಮಳೆಗಾಲದಿಂದಾಗ ಸ್ವಲ್ಪ ಒಂದು ತಣ್ಣಗಾಗ್ತಾವಲ್ಲ, ಯಾವುದೇ ಡ್ರೈ ಫ್ರೂಟ್ಸ್ ಆಗಲಿ ಏನೇ ಆಗಲಿ. ಈಗ ಗ್ಯಾಸ್ ಆಫ್ ಮಾಡ್ತೇನೆ ನೋಡಿರಿ. ಹಿಂಗೆ ತಿರ್ಕೊಂಡ ನೋಡಿರಿ. ಈ ಥರಲಿಂದ ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ಬಾರಿಕಿದ್ದರೂ ನಡೀತದೆ. ಈಗ ಏನು ಗ್ಯಾಸ್ ಆಫ್ ಮಾಡಿದ ಗರಮ್ ಅದ ಹಂಚು, ಇದ್ರದಾಗ ಒಂದು ಸ್ವಲ್ಪ ಸ್ವಲ್ಪ ಇದೇ ಹೆಂಗೆ ಗರಮ್ ಹಂಚಿನಾಗಿಂದ ಇಟ್ಬಿಡ್ತೀನಿ ರೀ ಸ್ವಲ್ಪ ಅಂದ. ಈ ಥರದಿಂದ ಇಟ್ಟಂದ್ರೆ ಫ್ಲೇವರ್ ಚಂದ ಕೊಡ್ತದೆ, ಸ್ವಲ್ಪ ಕಮ್ಮಿ ಬರ್ತದೆ ಅಂಥೇಳಿ. ಈ ಗರಮ್ ಹಂಚಿನಾಗೆ ಸ್ವಲ್ಪ ಗ್ಯಾಸ್ ಆಫ್ ಮಾಡೀನಿ. ಗರಮ್ ಹಂಚಿನಾಗೆ ಒಂದು ಸ್ವಲ್ಪ ಅಂದ ಇದರಲ್ಲೇ ಕಡಿಸಿ ಅಂದ ಸ್ವಲ್ಪ ಇದು ಮಾಡ್ಕೋತೀನಿ ನೋಡಿರಿ. ಹಾಗೆ ನೋಡಿರಿ, ನಮಗೆ ಬೇಕಾದರೆ ನಾವು ಬೆಲ್ಲನೂ ಉಪಯೋಗಿಸ್ಬೋದು, ಸಕ್ಕರೆನೂ ಉಪಯೋಗಿಸ್ಬೋದು. ಒಂದು ಬಟ್ಟಲು ಬೆಲ್ಲ ತೊಗೊಂಡಿನಿ. ಒಂದು ಸ್ವಲ್ಪ ಅಂದ ದಪ್ಪನ ಸೋಪ್ ತೊಗೊಂಡಿನಿ ನೋಡಿರಿ. ಗರಮ್ ಮಾಡಿ ನೀವು ಇಟ್ಕೊಂಡಿನಿ ನೋಡಿರಿ. ಬಾದಾಮು, ಕಾಜು, ಪುಟಾಣಿ, ಸ್ವಲ್ಪ ಸೋಪು, ಆಮೇಲೆ ಇಲಾಚಿ ಇವೆಲ್ಲ ಅಂದ ಒಳಗೆ ಎಲ್ಲ ಚಂದಿಂದ ಎಲ್ಲ ಫ್ರೈ ಮಾಡ್ಕೊಂಡಿದ್ದೇವಲ್ಲ. ಇದೆಂದು ಓಟೆಯಲ್ಲಿ ಇದ್ರಾಗಿಂದ ಹಾಕಿ ಸ್ವಲ್ಪ ಅಂದ ಚರಿ ಚರಿಲಿಂದು ನಾನು ಮಿಕ್ಸಿದಾಗಿಂದ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೋತೀನಿ ನೋಡಿರಿ. ಜಾಸ್ತಿ ಏನು ಮಾಡ್ಕೊಂಬೋದು ಬೇಡ್ರಿ. ಒಂದು ಸ್ವಲ್ಪ ಅಂದ ತರಿ ತರಿಲಿಂದ ಇದ್ದಂದ್ರೆ ಟೇಸ್ಟ್ನೂ ಚೆಂದ ಕೊಡ್ತದೆ ನೋಡಿ ಫ್ರೆಂಡ್ಸ್. ಈ ಥರಲಿಂದ ಸ್ವಲ್ಪ ತರಿ ತರಿಲಿಂದ ರುಬ್ಕೊಂಡ ನೋಡಿರಿ. ಹಾಗೆ ಇದ್ರಾಗ ಏನು ಮಾಡಬೇಕಪ್ಪ ಅಂದರೆ ನೀವು ಸಕ್ಕರೆ ಹಾಕ್ರಿ ಅಥವಾ ಬೆಲ್ಲ ಹಾಕ್ರಿ. ನಾ ಬೆಲ್ಲ ಹಾಕ್ಕೊಳ್ಳತ್ತೀನಿ ಇದೇ ಮಿಕ್ಸಿ ಜಾರ್ದಾಗ. ಆಮೇಲೆ ನೋಡಿರಿ, ಇದೇನು ಕೊಬ್ಬರಿ ತುರಿದು ಇಟ್ಕೊಂಡಿನಲ್ಲ, ಇದನ್ನ ಹಿಂದೆ ಮಿಕ್ಸಿದಾಗಿಂದ ಹಾಕೋತೀನಿ ನೋಡಿರಿ. ಇನ್ನೊಂದು 2 ಸುತ್ತಿ ಅನ್ನೋದು ಮಿಕ್ಸಿಗೆ ಹಾಕ್ಕೊಂಡು ತಿರುಗಿಸ್ತೀನಿ ನೋಡಿರಿ. ನೋಡಿ ಫ್ರೆಂಡ್ಸ್, ಈ ಥರದಿಂದ ಚಂದ ಅಷ್ಟು ಎಲ್ಲ ಐಟಮ್ ನಿಮ್ಗೆ ಹೇಳ್ಕೊಟ್ಟಿನ ಐಟಮ್ ಎಲ್ಲ ಮಿಕ್ಸಿದಾಗ ಒಂದ್ಸಲ ಅಂತ ಚಂದ ಪೌಡ್ರ್ ಆಗುತ್ತೆ ನೋಡಿರಿ. ಎಲ್ಲ ಕೆಳಗೆ ಮೇಲೆ ಆಗುತ್ತೆ ನೋಡಿರಿ. ಇಷ್ಟು ಪೌಡ್ರ್ ಅಂತ ಮಾಡ್ಕೊಂಡಿನಿ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಮಾಡ್ಕೋಬೋದು, ಜನ ನೋಡ್ಕೊಂಡು ಅಂದ ಮಾಡ್ಕೊರಿ. ಆಮೇಲೆ ನೋಡಿರಿ, ಇದ್ರದಾಗ ಒಂದು ನಿಮ್ಗೆ ಹೇಳ್ಕೊಟ್ಟಿನಲ್ಲ ಒಂದು ಸ್ವಲ್ಪ ಇಂದ ಜಾಜಿಕಾಯಿ ಅಂತೀವ್ರಿ, ಒಂದು 2 ಸುತ್ತಂದ ಇದ್ರದಾಗಿಂದ ತರಲಿಂದ ಹಾಕ್ಕೊಂಡು ಇದು ಮಾಡ್ಕೊತೀನಿ ನೋಡಿರಿ. ಮಸ್ತ್ ಆಗ್ತಾವೆ ನೋಡಿರಿ. ಶ್ರಾವಣ ಮಾಸ ಹೊಂಟದ, ನೀವು ವಿಡಿಯೋ ನೋಡಬೇಕು ಅಂದ ಮನೆಯಲ್ಲಿಂದ ಟ್ರೈ ಮಾಡಿರಿ. ಸೋಮವಾರ, ಶುಕ್ರವಾರ, ಶ್ರಾವಣ ಮಾಸದಾಗ ಶ್ರೇಷ್ಠವಾದ ದಿನ ಅದ. ಈ ವಿಡಿಯೋ ನೋಡಿಬಿಟ್ಟು ಮನೆಯಲ್ಲಿಂದ ಟ್ರೈ ಮಾಡಿರಿ.
ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಓಸ್ಟ್ ಎಲ್ಲ ಚಂದ ಕೆಳಗ ಮಾಡಿದೆ ನೋಡಿರಿ. ಈಗ ಆಮೇಲೆ ಹಿಟ್ಟು ನೆನೀತು, ಈಗ ಇದು ಮುಂದೆ ಹೆಂಗೆ ಮಾಡೋಣ ಅಂಥೇಳಿ ನೋಡಿರಿ. ಈಗ ಹಿಟ್ಟು ಸ್ವಲ್ಪ ಚಂದಂದ ಮೆತ್ತ ಚಂದಂದ ನೆಂದದ, ಮೆತ್ತಗಾಗ್ಯದ. ಈ ತರಲಿಂದ ಹಿಂಗೆ ಮಾಡಿಕೊಂಡು ಇಟ್ಟು ಬಿಡ್ತೀನಿ. ಆಮೇಲೆ ನೋಡಿರಿ ಇದು ಕತ್ಲಾಕೊಂಡು ಸ್ವಲ್ಪ ಸ್ವಲ್ಪ ಎಂದ ಒಣ ಹಿಟ್ಟು ತೊಗೊಂಡೀನಿ, ಗೋಧಿ ಹಿಟ್ಟೆ ಅದ. ಆಮೇಲೆ ನೋಡಿರಿ ಒಂದು ಸ್ವಲ್ಪ ಅಂದ ಮೇನ್ ಎಂದ ತುಪ್ಪ ಇರಬೇಕು ರೀ. ತುಪ್ಪ ಇದ್ದರೆ ಸುರುಳಿ ಹೋಳಿಗೆ ಅಂದ ಟೇಸ್ಟ್ನೂ ಆಗ್ತವೆ, ತಿನ್ಲಕ್ಕಿಂತ ಮತ್ತೆ ಮತ್ತೆ ಮಕ್ಕಳಾಗಲಿ ದೊಡ್ಡವರಾಗಲಿ ಇಷ್ಟಪಡ್ತಾರೆ. ಆಮೇಲೆ ನೋಡಿರಿ ಈಗ ಇದು ಏನು ಮಾಡ್ತೀನಿ, ಒಂದು ಸೈಡಿಗೆ ಅಂದ ಸ್ವಲ್ಪ ಅಂದ ತೆಗೆದಿಟ್ಟು ಬಿಡ್ತೀನಿ ರೀ. ಇಷ್ಟೇನು ಹತ್ತಲ ಏನಿಲ್ಲ, ಒಂದು ಸ್ವಲ್ಪ ಅಂದ ಡಬ್ಬಿದಾಗ ಅಂದ ತೆಗೆದಿಟ್ಟು ಬಿಡ್ತೀನಿ. ಇದು ಯಾವಾಗೂ ಮತ್ತು ನಾವು ಯಾವಾಗೂ ಮಾಡ್ಕೊಳ್ಳೋಕ್ಕಿಂತ ಬರ್ತದೆ. ಒಂದೇ ಸಲ ರೆಡಿ ಮಾಡಿನೂ ನಾವು ಬಾಕ್ಸ್ದಾಗ ಹಾಕಿನಿ ಇಡ್ಬೋದು. ಆಮೇಲೆ ಇದ್ರದಾಗ ನೋಡಿರಿ ಒಂದು ಸ್ಪೂನ್ ಅಂದ ತುಪ್ಪ ಹಾಕ್ತೀನಿ ರೀ. ಇದೇನು ನಾವೆಲ್ಲ ಎಂದ ರೆಡಿ ಮಾಡ್ಕೊಂಡಿದ್ದೇವಲ್ಲ, ಪುಟಾಣಿ ಬೆಲ್ಲ ಎಲ್ಲ ಏನದು ಹಾಕಿ ಸ್ವಲ್ಪ ಚೆನ್ನಾಗಿಂದ ಒಂದು ಸ್ಪೂನ್ ಹಾಕಿರಿ. ಒಂದು ಸ್ಪೂನ್ ತುಪ್ಪ ಹಾಕಿ ಹಿಂಗೆಲ್ಲ ಸ್ವಲ್ಪ ಕೆಳಗ ಮೇಲೆ ಮಾಡ್ಕೊರಿ. ಇದು ಭಾರಿ ಮಸ್ತ್ ಆಗ್ತಾವೆ ನೋಡಿರಿ. ಒಂದ್ಸಲ ನೀವು ಮಾಡಿರಿ, ಮಕ್ಕಳಂತರ ಭಾರಿ ಇಷ್ಟಪಡ್ತಾರೆ. ಬ್ಯಾಳಿ ಹಾಕೋದಕ್ಕಿನ್ನ ಇಜಿ 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 ಥರ ಸರಳ ಮೆಥಡ್ದಾಗಿಂದ ಹೇಳ್ಕೊಡ್ತೀನಿ. ಇದು ಸೈಡಿಗೆ ಇಟ್ಟು ಬಿಡ್ತೀನಿ. ಆಮೇಲೆ ನೋಡಿರಿ ಇದು ಹಿಟ್ಟಿನ ಮೆತ್ತು ಮಾಡ್ಕೊಂಡೀನಿ ಸ್ವಲ್ಪ. ಇದಕ್ಕೆ ನಾವು ಸ್ವಲ್ಪ ಎಂದು ಎಷ್ಟು ಬೇಕೋ ಅಷ್ಟು ದೊಡ್ಡದು ಸಣ್ಣದು ನೋಡ್ಕೊಂಡು ನಿಮ್ಗೆ ಹೆಂಗೆ ಬೇಕು ಹಂಗೆ ಅಂದ್ರೆ ನೋಡ್ಕೊಂಡು ಅಂದರೆ ಇಷ್ಟು ಹಿಟ್ಟು ತೋರಿ ಹಿಂಗಿಂದ ಮಾಡಿಕೊಂಡು ಇದು ನಾವು ಸೇಮ್ ಎಂದು ಚಪಾತಿ ಆ ಥರಲ್ಲಿಂದ ಲಟ್ಟಿಸ್ಕೋತೇವೆ ನೋಡಿರಿ. ಆ ಥರಲ್ಲಿಂದ ಒಂದು ಸ್ವಲ್ಪ ಒಂದು ಹಿಟ್ಟನ್ನ ಒಣ ಹಿಟ್ಟನ್ನ ಎದ್ದು ಚಪಾತಿ ಆ ಥರಲ್ಲಿಂದ ಲಟ್ಟಿಸ್ಕೋತೆ ಸ್ವಲ್ಪ ಇಷ್ಟೇ ಕಳ್ಳಿಗೆಂದ ನಾದ್ಕೋಬೇಕಾಗ್ತದೆ, ಮಾಡ್ಕೋಬೇಕಾಗ್ತದೆ ನೋಡಿರಿ. ಆದಷ್ಟು ಅಂದ ತಳ್ಳು ತಳ್ಳಗಿಂದ ಮಾಡ್ಕೊರಿ ನೀವು. ಇದು ಈ ಹೋಳಿಗೆ ತಳ್ಳಗಿದ್ದರೆ ಅಂದ ಚಂದ ಆಗ್ತಾವೆ ನೋಡಿರಿ. ಹಿಂಗೆ ರವೆ ಉಂಡು ಏನಾಗಲ್ಲ ನೋಡಿ, ಸರಳ ಹಿಟ್ಟಂದು ಸ್ವಲ್ಪ ಅಂದ ಚಂದೆಲ್ಲ ಹಾಲು ಹಾಕಿ ನದ್ದೆ ನಾದಿಂದ ಇರ್ತದಲ್ರಿ, ಅದು ಭಾಳ ಚಂದ ಅಂದ ಆಗ್ತದೆ. ಮೆತ್ಕೊಮಲ್ಲ ಏನಿಲ್ಲ, ಮೆತ್ಕೊಳತ್ತಂದ್ರೆ ಸ್ವಲ್ಪ ಅಂದ ಬಿಡ್ಕೊಂಡು ಸ್ವಲ್ಪ ಅಂದ ತುಪ್ಪ ಹತ್ತು ಸಾವಿರ ಅಥವಾ ಎಣ್ಣೆ ಸಾವಿರ ರೀ. ಈ ಥರಲಿಂದ ಅಂದ ಮಾಡ್ಕೋಬೇಕು ನೋಡಿರಿ ಚಪಾತಿ. ಮೊದಲ ಇಷ್ಟು ತಳಗಾಗುತ್ತೆ ನೋಡಿರಿ ಫ್ರೆಂಡ್ಸ್, ಈ ಚಪಾತಿ ಮಾಡ್ಕೊಂಡಿನಲ್ರಿ. ಇದ್ರ ಮೇಲೆ ಒಲೆ ಮೇಲೆ ಅಂದ ಹಂಚಿಟ್ಟು ಇಟ್ಟೀನಿ. ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿರಿ ಅಥವಾ ಎಣ್ಣೆ ಹಾಕಿರಿ. ಒಂದು ಸ್ವಲ್ಪ ಎಂದು ಹಂಚಿಗೆ ಇದು ಮಾಡ್ಕೋಬೇಕು. ಇದೇನು ಚಪಾತಿ ಮಾಡಿಟ್ಟಿನವಲ್ಲ ತಳ್ಳ ಚಂದ, ಇದೇನು ಮಾಡಬೇಕು ರೀ ಹಂಚಿನ ಮೇಲಿಂದ ಹಾಕೋಬೇಕು ನೋಡಿರಿ. ಈ ಥರ ಸ್ವಲ್ಪ ಈ ಥರ ಚೆನ್ನಾಗೇ ಆಗ್ತದ್ರಿ, ಮಸ್ತ್ ಅಂದರೆ ಚಂದ ತಿರುಗ್ತದೆ. ಇದೇನು ಸ್ವಲ್ಪ ಇದಾಗದು ಎಲ್ಲ ಸ್ವಲ್ಪ ಇದಾಗಿಂದು ಗೊತ್ತೇ ಆಗ್ತದೆ ಬೈದಿಂದು ಕೆಳಗಿನ ಮಗ್ಗಲು ಬೈದಿಂದು. ನಾವು ಪ್ರಾಕ್ಟೀಸ್ ಅದ ಕೈಲಿಂದ ಇದು ಮಾಡ್ಲತ್ತೀನಿ, ನೀವು ಬೇಕಾದ ಕಡ್ಚಿನೂ ಮಾಡ್ಬೋದು. ಈ ಥರಲಿಂದ ತುಪ್ಪ ಹಚ್ಕೊಳ್ಳಿ. ಈ ಮೈ ಒಂದು ಮೈ ಸ್ವಲ್ಪ ಅಂದ ಜಾಸ್ತಿ ಬೇಯಿಸ್ಕೊಳ್ಳಿ, ಕೆಳಗಿನ ಮೈ ಸ್ವಲ್ಪ ಜಾಸ್ತಿ ಬೇಯಿಸ್ಕೊತೀನಿ. ಈಗ ನೋಡಿರಿ ಈಗ ಈ ಮೈ ಕೈಟ ಹಾಕ್ತೀನಿ ಸ್ವಲ್ಪ ಅಂದ ಲೋ ಫ್ಲೇಮ್ದಾಗ ಅಂದ ಉರಿ ಇಟ್ಟು. ಇದು ನಾವು ಏನೆಲ್ಲ ಎಲ್ಲ ಬೆಟರ್ ತಯಾರು ಮಾಡ್ಕೊಂಡಿದ್ದೇವಲ್ರಿ ಇದ್ರ ಮೇಲಿಂದ ಸವರ್ಸ್ತೀನಿ ನೋಡಿರಿ. ಇದರ ಸ್ವಲ್ಪ ಫಾಸ್ಟ್ ಮಾಡಬೇಕಾಗ್ತದೆ ನೋಡಿರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದು ನೋಡ್ಕೊಂಡಿಂದ ಹಾಕೋರಿ. ಆಮೇಲೆ ಹಾಗೆ ನೋಡಿರಿ ಇದ್ರ ಮೇಲಿಂದ ಒಂದು ಸ್ವಲ್ಪ ಸ್ವಲ್ಪ ಅಂದ ಒಂದು ಅರ್ಧ ಸ್ಪೂನು ಒಂದು ಸ್ಪೂನು ತುಪ್ಪ ಸವರ್ಗಳ ಒಳಗೆ ಇದ್ರ ಮೇಲೆ ಏನದ ನೋಡಿರಿ. ಈ ಥರಲಿಂದ ಒಂದು ಅರ್ಧ ಮಾಡ್ತೀರಿ ಹಿಂಗೆ, ಹಿಂಗೆ ಕೈಲಿಂದ ಮಾಡ್ಕೊರಿ. ನೀವು ಬೇಕಾದ್ರೆ ಕಡಚಿಲಿಂದ ಮಾಡ್ಕೋಬೋದು. ಆಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ಇಂದ ತುಪ್ಪ ಹಾಕಿರಿ. ಹಾಕಿ ಇದಕ್ಕೆ ಒಂದು ಕಡಿಸಿ ತೊಗೊಂಡು ಈ ಥರಲಿಂದ ಮಾಡ್ಕೊಬೇಕು. ಸ್ವಲ್ಪ ಇಂದ ಕಡಿಸಿಲಿಂದ ಬರ್ತಬೇಕು ಹಾಗೆ ಈ ಮೈದಾನ ಸ್ವಲ್ಪ ಇದನ್ನು ಮಾಡ್ಕೋಬೇಕು ನೋಡಿರಿ. ಮೆಲ್ಲಗೇನದು ತೆಗೀರಿ ನೋಡಿರಿ ಫ್ರೆಂಡ್ಸ್, ನಿಮ್ಗೆ ಕಾಣಿಸ್ಲತ್ತಿರ್ಬೋದು. ಇದ್ರ ಮೇಲಿಂದ ಇನ್ನೊಂದು ಸ್ವಲ್ಪ ಇಂದ ತುಪ್ಪ ಸವರ್ಸ್ಕೊಂಡೆ ಅಂದ್ರೆ ಆಹಾ ಮಸ್ತ್ ಆಗ್ತದೆ ನೋಡಿರಿ. ಏನಿಲ್ಲ ಈಸಿ ಅದ ನೋಡಿರಿ ಇದು. ಇಲ್ಲಿ ನೋಡಿರಿ ಇದು ಒಂದೇ ಹಿಟ್ಟಿನಾಗಿಂದ ನಿಮ್ಗೆ ಎರಡು ನಮ್ಮನ್ನ ಯಾವ್ದು ಬೇಕಾದ್ರೂ ನೀವು ಮಾಡ್ಕೋಬೋದು. ಇದು ತಳ್ಳಗಿಂದ ಚಪಾತಿ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಅಂತ ತುಪ್ಪ ಎಣ್ಣೆ ನೀವು ಸವರ್ಸ್ರಿ. ಆಮೇಲೆ ಇದೇನು ರೀ ರೆಡಿ ಮಾಡ್ಕೊಂಡಿದ್ದೇವಲ್ರಿ, ಇದ್ರದಾಗಿಂದ ನೀವು ಹಿಂಗೆ ಹಾಕಿರಿ. ಈ ಮಣಿ ಮೇಲೆ ಎಂದು ಚಪಾತಿ ಮೇಲೆ ಎಂದ ನೀವು ಸ್ವಲ್ಪ ನಿಧಾನಲಿಂದು ಕಡೆಗೆ ಒಂದು ಸ್ವಲ್ಪ ಅಂತ ದಂಡಿ ಬಿಟ್ಟು ನೀವು ಹಾಕಿರಿ ಇದ್ರ ಮೇಲೆ. ಇದು ಏನದ ನೋಡಿರಿ ಅರ್ಧನೇ ಹಾಕಿದ್ದೇವಲ್ಲ, ಇದಕ್ಕೆ ಇನ್ನೊಂದು ಪದ ಈ ಥರಲಿಂದ ಮಡಿಸ್ಕೊರಿ. ನೀವು ಮಡಿಸ್ಕೊಂಡು
ನೀವು ಸ್ವಲ್ಪ ಅಂತ ಕೈಲಿ ಹಿಂಗೆಂದ ಒತ್ತರಿ, ಆಮೇಲೆ ಇದು ಹಿಂಗೆ ತೆಕ್ಕೋರಿ, ಇನ್ನೊಂದು ಸ್ವಲ್ಪ ಅಂದಕ್ಕೆ ಹಿಂಗೆ ಒತ್ತರಿ. ನೀವು ಬೇಕಾದ್ರೆ ಹಾಲನ್ನು ಹಚ್ಕೋಬೋದು, ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾ ಹಾಲು ಹಚ್ಚಿಲ್ಲ. ಚಂದ ಒಂದಕ್ಕೆ ಒಂದು ಜಂಟ್ ಆಗ್ತದೆ. ಆಮೇಲೆ ನೋಡಿರಿ, ಇದೊಂದು ಕಡ್ಚಿಲಿಂದ ಅಥವಾ ಚಾಕುಲಿಂದ ಅಂದರೆ ಹಿಂಗೆ ಸ್ವಲ್ಪ ಅಂದ ರೌಂಡ್ ಹಿಂಗೆ ಮಾಡ್ಕೋರಿ. ನೀವು ಕಡಿಗೆ ಹೊಂಟಿಂದ ಅಂದ್ರೆ ಏನಿರ್ತದೆ ನೋಡಿರಿ, ಹಿಟ್ಟು ಹಂಚಿಂದು ಅದೊಂದು ತರ್ತ ಇದು ನೋಡಿರಿ. ಬರೋ ಭಾಳ ಸರಳಿಂದ ಬಂತು ನೋಡಿರಿ ಇದು ಹೋಳಿಗೆ. ಈ ಥರಲಿಂದ ಇದು ಈ ಥರಲಿಂದ ಮಾಡಲಿಂದ ಫಾಸ್ಟ್ ಆಗ್ತದೆ ರೀ. ಸ್ವಲ್ಪ ಮೇಲೆ ಅಂದ್ರೆ ತುಪ್ಪ ಸವರ್ಸಿನಿ ರೀ, ಇದ್ರ ಮೇಲೆ ಹಂಚಿನ ಮೇಲಿಂದ ಹಾಕ್ತೇನೆ ನೋಡಿರಿ. ಹಾಗೆ ಇದ್ರ ಮೇಲೆ ಅಂದ್ರೆ ಒಂದು ಚೂಡು, ಇನ್ನೊಂದು ಚೂಡು ಅಂದ್ರೆ ಹಚ್ಕೋಬೋದು. ತುಪ್ಪ ತುಪ್ಪ ಹಚ್ಕೊರಿ ಅಥವಾ ಎಣ್ಣೆ ಹಚ್ಕೊರಿ. ಎಷ್ಟು ಈಜಿತ ಇದರಲ್ಲಿಂದ ಆಗುತ್ತೆ ನೋಡಿರಿ. ನೀವು ಬೇಕಾದ ಹಾಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ನೀವು ಅಲ್ಲಿಂದ ಈ ಮೈ ಹಾಕ್ರಿ, ಇನ್ನೊಂದು ಚೂರು ಮೇಲೆ ಅಂದು ಸ್ವಲ್ಪ ತುಪ್ಪ ಸವರ್ಸ್ರಿ. ಬೆಸ್ಟ್ ಆಯ್ತದ ನೋಡಿರಿ. ಈ ಶ್ರಾವಣ ಮಾಸದಾಗ ಶುಕ್ರವಾರ ಸೋಮವಾರ ಇವೆಲ್ಲ ಏನು ಶ್ರಾವಣ ಮಾಸದಾಗಿಂದ ಈ ಸರಿ ಒಂದೇ ಸಲ ಅಂದ್ರೆ ಎಲ್ಲ ಡ್ರೈ ಫ್ರೂಟ್ಸು ಪುಟಾಣಿ ಎಲ್ಲ ಹಾಕಿ ಒಂದೇ ಸಲ ನಾವು ತಯಾರು ಮಾಡಿ ಡಬ್ಬಿ ತುಂಬಿ ಇಟ್ಕೊಂಡು ಯಾವ್ದು ಬೇಕಾದನ್ನು ಮಾಡ್ಕೋಬೋದು. ಚಂದ ಎರಡು ಮಗ್ಗಲಂದ ಬೈತು ನೋಡಿರಿ ಫ್ರೆಂಡ್ಸ್. ಈ ಥರಲನ್ನು ಮಾಡ್ಕೋಬೋದು, ಹಂಗೂ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚಂದಂದ ಬಂದು ನೋಡಿರಿ. ಇದೇ ಥರಲಿಂದ ಎಲ್ಲ ಏನಂದ ಮಾಡಿಕೊಂಡ ನೋಡಿರಿ. ನಿಮ್ಮ ಕಾಣಿಸ್ಲತ್ತಿರ್ಬೋದು ಸುರುಳಿ ಹೋಳಿಗೆ ರೆಡಿ ಆದ ನೋಡಿರಿ. ಉತ್ತರ ಕರ್ನಾಟಕದ ಸ್ಪೆಷಲು. ಇದ್ರ ಮೇಲೆ ಅಂದ ಸ್ವಲ್ಪ ಅಂದ ತುಪ್ಪ ಹಾಕ್ಕೊಂಡು ಅಂದ ತಿಂದ್ರೆ ಮಸ್ತ್ ಆಗ್ತದೆ ನೋಡಿರಿ. ನೀವು ಬೇಕಾದ್ರೂ ಏನದ ಸ್ವಲ್ಪ ಅಂದ ಕೊಬ್ಬರಿ, ಸ್ವಲ್ಪ ಅಂದ ಡ್ರೈ ಫ್ರೂಟ್ಸ್ ಅಂದ ಕೊಬ್ಬರಿ ಅಂದ ಉದುರಿಸಿ ಈ ನಮ್ನೂ ಮಾಡ್ಕೋಬೋದು. ಆಮೇಲೆ ಅಂದ ಈ ನಮ್ನೂ ಮಾಡ್ಕೋಬೋದು ನೋಡಿರಿ. ಎರಡು ಅಂದ ನಮ್ಮನಲ್ಲಿ ನಮ್ದ ನಿಮ್ಗೆ ತೋರಿಸ್ಕೊಟ್ಟೆ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ. ಹಾಗೆ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅನ್ನೋದು ಪ್ರಪಂಚನೇ ಮರೀತದೆ ನೋಡಿರಿ ಫ್ರೆಂಡ್ಸ್. ಈ ವಿಡಿಯೋ ಇಂದ ಸುರುಳಿ ಹೋಳಿಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಒಳ್ಳೆ ವಿಡಿಯೋದಾಗ ಭೇಟಿ ಆಗರಿ. ನಮ್ಮದು ನಿಮ್ಮದು ಥ್ಯಾಂಕ್ ಯು.